ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ತಾ ಇಲ್ಲ, ಆ ಅಕ್ಕಿ ಕಾಸು ಬರ್ತಾ ಇಲ್ಲ, ಬಸ್ ಒಳಗೆ ಯಾರಿಗೆ ನನಗೆ ನೀರು ಇಲ್ಲ, ಯಾವ ಕಾಂಗ್ರೆಸ್ ಒಳಗೆ ಆ ಧರ್ಮದ ಬಗ್ಗೆ ನಾನು ಸರ್ ಯಾರು ಯಾರು ಕೆಟ್ಟವ್ರಂತ ಈ ಟೈಮ್ ಒಳಗೆ ಯಾರು ಯಾರಿಗಿಲ್ಲ ಧರ್ಮದ ಬಗ್ಗೆ ಇನ್ನೇನು ಇಲ್ಲ, ಎಲ್ಲ ಚೆನ್ನಾಗಿದೆ. ಕಾಂಗ್ರೆಸ್ ಸರ್ಕಾರದ ನಮ್ಗೆ ಏನು ಲಾಭ ಇಲ್ಲ, ಬಿಜೆಪಿನೂ ಏನು ಲಾಭ ಇಲ್ಲ, ನಾವು ಕಷ್ಟಪಟ್ಟು ಊಟ ಮಾಡಿ. ಇದೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ, ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಮೋದಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದರೆ ಅವ್ರು ಯಾರು ನನ್ನೂ ಮಾಡಿಲ್ಲ ಅಂದರೆ ಬೇರೆಯವ್ರು ಯಾರು ಒಳ್ಳೇದು ಮಾಡ್ತಾರೆ ಇಲ್ವಾ? ನಾನು ನನಗೆ ಮಾಡಿಲ್ಲ ಅಂದರೆ ಬೇರೆ ಜನಕ್ಕೆ ಒಳ್ಳೇದಾಗುತ್ತಲ್ಲ. ಆಗಲಿ, ಯಾರಾದರೂ ಒಳ್ಳೇದಿರ್ಬೇಕು ತಾನೆ. ನೀವು ಒಳ್ಳೇದಿದ್ರೇನು, ನಾನು ಒಳ್ಳೇದಿದ್ದೇನು. ರಾಜೀವ್ ಗಾಂಧಿ ಕಾಂಗ್ರೆಸ್ ಒಳಗೆ ಏನೂ ಜೀವ ಇಲ್ಲ, ಇವರೇ ಇರಬೇಕು. ಈಗ ಮಾನ್ಯ ಪ್ರಧಾನಮಂತ್ರಿಗಳ ಯಾವ ಯೋಜನೆ ನಿಮಗೆ ತುಂಬ ಅನುಕೂಲವಾಗಿದೆ? ಏನು ಸರ್, ಬಿ ಜೆ ಪಿ ಇರುವಾಗ ನಮಗೆ ಕರೋನಾ ಒಳಗೆ 2 ಸತಿ ಅದು ಆಟೋಗೆ ಕಾಸು ಕೊಟ್ಟರು, ನಿಂತಿದೆ ಕರೋನಾ ಒಳಗೆ ಅಂತೇಳಿ. ಕಾಂಗ್ರೆಸ್ದವ್ರು ಏನು ಕೊಟ್ಬಿಡ್ತೀರಾ, ಇಡ್ತಿದ್ರೆ ಕೊಟ್ಟಿರಲಿಲ್ಲ. ಇವ್ರು ಇರೋದಕ್ಕೆ 2 ಸತಿ ಕಾಸು ಬಂತು ನಮಗೆ. ಎಲ್ಲ ನಮ್ಮದು ಕೇಳ್ತಾರೆ, ಏನಾರ ತೊಂದರೆ ಆಗಿ ಹೋಗಕ್ಕೆ ಅಲ್ಲಿ ಹೇಳಿದರೆ ಅವರೇ ಬರಬೇಕು. ನಮಗೆ ಬಿ ಜೆ ಪಿನೇ ಒಳ್ಳೇದಿದೆ ಸರ್, ನನ್ನ ಪ್ರಕಾರ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅವರು ಉಚಿತ ಯೋಜನೆಗಳು ತಂದರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತಾಗ ನನಗೆ ಆ 2000 ಬರ್ತಾ ಇಲ್ಲ, ಆ ಅಕ್ಕಿ ಕಾಸು ಬರ್ತಾ ಇಲ್ಲ, ಬಸ್ ಒಳಗೆ ಯಾರಿಗೆ ನನಗೆ ಫ್ರೀ ಇಲ್ಲ, ಹೆಂಗೆ ತಿರುಗೈತೆ? ಹೆಂಗಸರು ಏನು ದಿವಸ ತಿರುಗ್ತಾರಾ? ಯಾವಾಗಲೂ ಒಂದ್ಸತಿ ತಿರುಗ್ತಾರೆ, ಚೆಕ್ ಮಾಡಬೇಕು. ಬಂದಿದ್ದ ದುಡ್ಡೆಲ್ಲ ಅರ್ಧ ರಸ್ತೆ ಒಳಗೆ ತಿನ್ಕೊಳ್ತಾರೆ ಜನ, ಏನೂ ಇಲ್ಲ ಅದರೊಳಗೆ, ಪ್ರಜ್ಞೆನೇ ಇಲ್ಲ. ನಾನು ಬಿ ಜೆ ಪಿಗೇ ಓಟ್ ಹಾಕ್ತಾ ಇರೋದು ಈ ಸತಿ. ಈಗ NDA ಮೈತ್ರಿ ಕೂಡ್ತಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತದೆ ಪ್ರಧಾನಿ ಅಭ್ಯರ್ಥಿ ಅಂತ, ಅದ್ರ ಬಗ್ಗೆ ಅಭಿಪ್ರಾಯ ಏನು? ಆಗಲ್ಲ ಬಿಡಿ. ಯಾವ ಕಾರಣ? ಯಾವ ಕಾರಣಕ್ಕಿಲ್ಲ ಸರ್, ಇವಾಗ ಇವ್ರಿಗೆ ಉಳಗಾಲ ಇಲ್ಲ ಕಾಂಗ್ರೆಸ್ಗೆ ನನ್ನ ಪ್ರಕಾರ. ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಕೇಳಿ ಬರ್ತದೆ, ಅದ್ರ ಬಗ್ಗೆ ಅಭಿಪ್ರಾಯ ಏನು? ಯಾರಿಗೆ ಏನು ಮಾಡೋರು ಅವರು ಇವಾಗ ತಕ? ಏನು ಮಾಡೋರು, ಏನೂ ಮಾಡಿಲ್ಲ ಅವರು. ಆದ್ರೇನು ಬಿಟ್ಟೇನು, ಆ ಥರ ಐತೆ ಅವರು. ಕೇಂದ್ರ ಸರ್ಕಾರದಿಂದ ನಿಮಗೆ ತುಂಬ ಲಾಭ ಆಗ್ತಿದೆ ಅಂತ? ಲಾಭ ಬಿ ಜೆ ಪಿ ಇರುವಾಗ ನನಗೆ ಆಟೋಗೆ 2 ಸತಿ ಕಾಸು ಬಂದದೆ ಸರ್. ಮಾಮೂಲಿ ಅದೇನೈತೆ ಎಲ್ಲ ಕೊಡ್ತಾರೆ, ತೊಂದರೆ ಏನಾರ ಇದ್ರೆ ಹೋಗಿ ಹೇಳಿದ್ರೆ ಕೇಳ್ತಾರೆ. ಕಾಂಗ್ರೆಸ್ದವರು ನಾಳೆ ಬನ್ನಿ ಅಂತಾರೆ, ಹ್ಞೂ, ಏನೂ ಇಲ್ಲ. ಒಂದು ನೀರು ಕಲೆಕ್ಷನ್ ತಗೊಳ್ಳಿ, ಒಂದು ಲೈಟ್ ಹೋಗಲಿ, ಕೇಳಲ್ಲ ಅವರು. ಎಲ್ಲ ಮಧ್ಯದವ್ರು ತಿಂತಾರೆ. ಕಾಂಗ್ರೆಸ್ ಒಳಗೆ ಏನು ಲಾಭ ಅಂದರೆ ಮಧ್ಯದವ್ರಿಗೆ ಕಾಸು ಸಂಪಾದನೆ ಮಾಡೋಕ್ಕೆ ಚಾನ್ಸು, ಜನಗಳಿಗೆ ಇಲ್ಲ. ಈಗ ಕಾಂಗ್ರೆಸ್ನ ಉಚಿತ ಯೋಜನೆಗಳಿಂದ ಆಟೋ ಚಾಲಕರಿಗೆ ತೊಂದರೆ ಆಗಿದೆ ಅಂತ ಹೇಳ್ತಿದ್ದೀರಾ? ತೊಂದರೆ ಆಗಿಲ್ಲ, ಲಾಭ ಆಗಿದೆ. ಹ್ಞೂ, ನನಗೆ ಬಂದಿದೆ, 2 ಟೈಮ್ ಕಾಸು ಬಂದಿದೆ. ಈಗ ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಮಾಡಿಕೊಂಡಿದೆ ಲೋಕಸಭಾ ಎಲೆಕ್ಷನ್ಗೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? BJP ಬಂದೇ ಬರ್ತದೆ, ಅವರು JDS ಅವ್ರು ಜಾಯಿಂಟ್ ಆಗಲಿ ಆಗದಲ್ಲಿ ಆಗಲಿ BJP ಮಾತ್ರ ಬರ್ತದೆ, ಕಾಂಗ್ರೆಸ್ ಬರಲ್ಲ. ಅದೇನು ಅವ್ರ ಇಲ್ಲಿ ಮಾಡಿಲ್ಲ ಅಂದರೆ ಇನ್ನೊಂದು ಏರಿಯಾ ಅವಳಿಗೆ ಇನ್ನೊಂದು ಊರೊಳಗೆ ಚೆನ್ನಾಗಿ ಮಾಡ್ತಾರೆ ಸರ್ ಅವರು. ಈ ಕಡೆ ಇವಾಗ ನಂದು ಬಿಳಿ, ಆ ಕಡೆ ಜನ ಹೇಳ್ತಾರೆ, ಮುಸ್ಲಿಂ ಜನನೇ ಹೇಳ್ತಾರೆ ನಮಗೆ BJP ಬೇಕು ಅಂತ. ಯಾಕೆ ಒಳ್ಳೇದು ಮಾಡಿದ್ಕೆ ತಾನೇ ಹೇಳೋದು? ಯಾರ್ದಾರು ಅವ್ನು ಕಪ್ಪಾಡ್ಕೊಂಡಿದ್ರೆ ಅವ್ನು ಒಳ್ಳೇರಂತಾರಾ? ಅದೇ ಆ ಹೇಟ್ ಮೇಲೆ ಸ್ವಲ್ಪ ಹಿಂಗೆ ಕೈ ಮಾಡಲಿ, ಒಳ್ಳೇರಂತಾರೆ, ಆ ಥರ ಐತೆ. ಈಗ BJPಯನ್ನು ಕೋಮುವಾದಿ ಪಕ್ಷ ಅಂತಾರೆ, ಅದ್ರಿಗೆ ಅಭಿಪ್ರಾಯ ಏನು ನಿಮ್ಮದು? ಆ ಧರ್ಮದ ಬಗ್ಗೆ ನಾವು ಹೇಳಲ್ಲ ಸರ್, ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರಂತ. ಈ ಟೈಮ್ ಒಳಗೆ ಯಾರೂ ಸರಿಗಿಲ್ಲ ಧರ್ಮದ ಬಗ್ಗೆ. ನಾನು ನಿಮ್ಮ ಬಗ್ಗೆ ಹೇಳ್ತೀನಿ, ನೀವು ನಮ್ಮ ಬಗ್ಗೆ ಹೇಳ್ತಾರೆ, ಹೊಟ್ಟೆ ಊರಿಂದ ಹೇಳ್ತಾರೆ, ಅಣ್ಣ ತಮ್ಮದಿರ್ದು ಅಕ್ಕಪಕ್ಕದವರು ಅದೇನೇನೋ ಹೇಳ್ತಾರೆ, ಅದು ಧರ್ಮದ ಬಗ್ಗೆನೇ ಒಂದು ಇದಾಗ್ಬಿಟ್ಟಿರೋದು ಇವಾಗ. ಆ ಧರ್ಮದ ಬಗ್ಗೆ ಹೇಳ್ತಾರಲ್ಲ, ಅದೇ ಒಂದು ಆಧಾರ ಮಾಡ್ಕೊಂಡವ್ರು ಜನ, ಇದೇನು ಇಲ್ಲ. ಅದು ರಾಜಕೀಯ ಮಾಡ್ತಿದ್ದಾರೆ ಅಂತ? ಹಾಂ, ಧರ್ಮದ ಬಗ್ಗೆನೇ ರಾಜಕೀಯ ನಡೀತಾ ಇರೋದು, ಇನ್ನೇನು ಇಲ್ಲ. ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಧರ್ಮದ ಬಗ್ಗೆ ರಾಜಕೀಯ ನಡೀತದೆ, ಹೊಟ್ಟೆ ಊರಿ, ಇನ್ನೇನು ಇಲ್ಲ.
ನಿಮಗೆ ಸಪೋರ್ಟ್ ಒಬ್ಬರು ಮಾಡಿದರೆ ನನಗೆ ನಾಲ್ಕು ಜನ ಧರ್ಮದ ಸುದ್ದಿ ತಗೊಂಡೆ ನಾಲ್ಕು ಜನ ಬರ್ತಾರೆ ಆ ಥರ ಇರೋದು. ನಾವೆಲ್ಲ ಇಲ್ಲ, ಜನ ಬರ್ತಾರೆ ಯಾರು ಚೆಂದ ಕೇಳ್ತಾರೆ. ನಾವು ಎಲ್ರಿಗೂ 10 ರೂಪಾಯಿ ಕೊಡ್ತೀವಿ. ಗಣೇಶ ಹಬ್ಬಕ್ಕೂ 10 ರೂಪಾಯಿ ಕೊಡ್ತೀವಿ, ನಮ್ಮ ಮುಸ್ಲಿಂ ಹಬ್ಬಕ್ಕೂ 10 ರೂಪಾಯಿ ಕೊಡ್ತೀವಿ, ಎಲ್ರಿಗೂ ಚೆಂದ ಕೊಡ್ತೀವಿ. ಎಲ್ಲರ ಜೊತೆ ಇವಾಗ ನಂದು ಇವಾಗ ಟೋಪಿ ಹಾಕಿದ್ದೀನಿ, ನೀವು ಮೊಬೈಲಲ್ಲಿ ಹಿಡಿದಿರಲ್ವಾ, ವಿದ್ಯಾರಾಣಿ ಪುರ ಒಳಗೆ ಅಲ್ಲಿ ಹೋಗ್ಬಿಟ್ಟು ನೋಡಿ, ನನ್ನ ಟೋಪಿ ಸಮೇತ ದೇವಸ್ಥಾನ ಒಳಗೆ ಇದ್ದೀನಿ, ಗಣೇಶ ದೇವಸ್ಥಾನ ಒಳಗೆ ಕೇಳಿ ಅವ್ರು ಅಲ್ಲಿಂದು ಜನಕ್ಕೆ ಹೇಳ್ತಾರೆ. ಯಾರು ಕರೀತಾರೆ ಅಲ್ಲಿ ಹೋಗ್ತೀವಿ, ಎಲ್ಲರೂ ಬೇಕು ನಮಗೆ. ನೀವೇ ಬೇಕು ಅವರೇ ಬೇಕಂತ ಇಲ್ಲ, ಎಲ್ಲರೂ ಬೇಕು, ಎಲ್ಲರೂ ಚೆಂದಾಗಿರಬೇಕು. ಈಗ ನರೇಂದ್ರ ಮೋದಿ ಅವರು ಇನ್ನೂ ಯಾವ ಕಾರ್ಯಕ್ರಮಗಳು ಮಾಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ, ಯಾವ ರೀತಿಯ ಕಾರ್ಯಕ್ರಮಗಳು? ಕಾರ್ಯಕ್ರಮ ಯಾವ ರೀತಿ ಮಾಡಿದೆ ಅಂದರೆ ಎಲ್ಲರಿಗೂ ಜೊತೆಲಿ ತಗೊಂಡು ನೆಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮದು ಅಭಿಪ್ರಾಯ. ಇನ್ನು ಯಾವ್ಯಾವ ಯೋಜನೆಗಳು ಬರಲಿ ಅಂತ ಬಯಸ್ತೀರಾ? ಯಾವ ಯೋಜನೆ ಹಿಂದೂ ಮುಸ್ಲಿಮ್ನು ಅದು ಜಗಳವನ್ನು ಮಾಡಿಲ್ಲ ಅಂದರೆ ಎಲ್ಲ ಒಳ್ಳೆಯದೇ ಇಲ್ವಾ? ಅಲ್ಲೇ ಸಮಸ್ಯೆ ಇರೋದು, ಹಿಂದೂ ಮುಸ್ಲಿಮ್ದೇ ಇರೋದು, ಇನ್ಯಾವುದು ಇಲ್ಲ. ಹೊಟ್ಟೆ ಊರಿಂದ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಹಿಂದೂ ಮುಸ್ಲಿಮ್ದು ಇಲ್ಲ ಅಂದರೆ ಎಲ್ಲ, ನಾವು ಭಾರತ ಒಳಗೆ ಹುಟ್ಟಿದ್ದೀವಿ, ಭಾರತದೊಳಗೆ ಬದುಕಿದ್ದೀವಿ, ಭಾರತದೊಳಗೆ ಸಾಯ್ತೀವಿ, ಅಷ್ಟು ಮಾಡಲಿ ಸಾಕು, ನಮಗಿನ್ನೇನು ಬೇಡ. ಕಷ್ಟಪಡ್ತೀವಿ, ಊಟ ಮಾಡ್ತೀವಿ. ಹಿಂದೂ ಮುಸ್ಲಿಮ್ ಅಂತ ಹೇಳಿಬಿಟ್ಟು ಜಗಳ ಮಾಡೋದು ಅದೊಂದು ತಪ್ಪಿಸಿದ್ರೆ ಸಾಕಿನೇನು ಬೇಡ, ಅದೊಂದು ಇರಬಾರ್ದು. ಯಾಕಂದರೆ ಎಲ್ಲ ಹಿಂದೂ ಮುಸ್ಲಿಮ್ ಸಿಕ್ಕಿಸಾಯಿ ಎಲ್ಲ ಅಂತಂದಿರಂತ ಹೇಳಿದ ಮೇಲೆ ಆ ಥರ ಇರಬೇಕಲ್ಲ. ಅದೊಂದು ಇದ್ರೆ ಸಾಕು, ಅದೊಂದು ಸಮಸ್ಯೆ ಇಲ್ಲ ಅಂದರೆ ಯಾವುದು ಇಲ್ಲ, ಎಲ್ಲ ಚೆನ್ನಾಗಿದೆ. ಬಿ ಜೆ ಪಿಯಿಂದ ಅಂತ ಇಲ್ಲ, ಜನಗಳಿಂದ. ಬಿ ಜೆ ಪಿಯಲ್ಲಿ ಬರ್ತಾರೆ ಅವರು, ಕಿತ್ತಾಡಿ ಅಂತ ಹೇಳ್ತಾರೆ ಅವರು. ಬಿ ಜೆ ಪಿ ಅವರು ಹೇಳಲ್ಲ, ಕಾಂಗ್ರೆಸ್ ಅವರು ಹೇಳಲ್ಲ, ನಾವು ಕಿತ್ತಾಡ್ತಾ ಇರೋದು. ಇವಾಗ ಮುಸ್ಲಿಂ ಜನಾಗೆ ಅಂತ ಹೇಳಿಬಿಟ್ಟು ಅವ್ರು ತಗೊಂಡೋಗಿ ಸ್ಟೇಷನಲ್ಲಿ ನಮ್ದು ಮಾತು ಕೇಳಲ್ಲ ಪೊಲೀಸ್ನವರು. ಹಾಂ, ಕೇಳ್ತಾರಾ? ನಮಗೆ ಒಂದು ಸ್ವಲ್ಪ ಕಡಿಮೆ ನೋಡ್ತಾರೆ, ಅವರಂದರೆ ಜಾಸ್ತಿ ನೋಡ್ತಾರೆ. ಆ ಥರ ಇದೆ. ಈಗ ಕಾಂಗ್ರೆಸ್ ಸರ್ಕಾರದಿಂದ ಯಾವ ನಿರೀಕ್ಷೆ ಮಾಡ್ತೀರಾ ರಾಜ್ಯದಲ್ಲಿ ಇದೆಯಲ್ವಾ? ಕಾಂಗ್ರೆಸ್ ಸರ್ಕಾರದಿಂದ ನಮಗೇನು ಲಾಭ ಇಲ್ಲ, ಬಿ ಜೆ ಪಿಯಿಂದನೂ ಏನೂ ಲಾಭ ಇಲ್ಲ. ನಾವು ಕಷ್ಟಪಡ್ತೀವಿ, ಊಟ ಮಾಡ್ತೀವಿ, ಹಿಂದೂ ಮುಸ್ಲಿಂ ಬಿಟ್ಬಿಟ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಶ್ರೀಮಂತವನ್ನು ಬಿಟ್ಬಿಟ್ರೆ ನಾವು ಚೆನ್ನಾಗೇ ಇದ್ದೀವಿ, ಅಂತಂದಿತನೇ ಇದ್ದೀವಿ. ನಾವು ಸತ್ರ ಅವ್ರು ಬರ್ತಾರೆ, ಅವ್ರ ಸತ್ರ ನಾವು ಹೋಗ್ತೀವಿ ಊರೊಳಗೆ, ಅವರು ನಮ್ಮ ಹಬ್ಬಕ್ಕೆ ಬಂದು ಊಟ ಮಾಡ್ತಾರೆ, ನಾವು ಹೋಗಿ ಅವ್ರ ಹಬ್ಬಕ್ಕೆ ಊಟ ಮಾಡ್ತೀವಿ. ನಾವು ಜಾತ್ರೆ ಒಳಗೆ ಹೋಗಿ ಅರವಣಿಕೆ ಹಾಕ್ತಾರಲ್ಲ ನಿಮ್ಮ ಜನ ಹಿಂದೂ ಜನ, ಅದ್ರೊಳಗೆ ಊಟ ಮಾಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ನಮ್ದು ಹಬ್ಬ ಬಂದಿದ್ದ ದಿವಸ ಶೀರ್ಕುರ್ಮ ಕರ್ಕೊಂಡು ಬಂದು ತಿನ್ನಿಸ್ತೀವಿ ನಮಗೆ ಬೇಕಾದವ್ರಿಗೆ. ಎಲ್ಲ ಚೆನ್ನಾಗಿದೆ, ಹಿಂದೂ ಮುಸ್ಲಿಂ ಇರಬಾರ್ದು, ಅದೊಂದಿಲ್ಲ ಅಂದರೆ ನಾವೆಲ್ಲ ಚೆನ್ನಾಗಿದ್ದೀವಿ, ಭಾರತ ದೇಶನೇ ಚೆನ್ನಾಗಿದೆ. ರಾಜಕಾರಣಿಗಳೇ ರಾಜಕೀಯ ಮಾಡ್ತಿದ್ದಾರೆ. ಹೌದು ಹೌದು ಹೌದು, ರಾಜಕಾರಣಿಗಳಿಂದಲೇ ನಮಗೆ ತೊಂದರೆ ಬರೋತಾ ಇರೋದು, ಅವರೇ ಕಿತ್ತಾಡ್ಸೋದು. ಮುಂದೆ ಯಾವ ರೀತಿಯಾದ ಯೋಜನೆಗಳಿಂದ ನಾವು ಹಿಂದೂ ಮುಸ್ಲಿಮ್ ಚೆನ್ನಾಗಿರ್ಬೋದು ಅಂತ ಬಯಸ್ತೀವಿ? ಚೆನ್ನಾಗೇನು ಇಲ್ಲ ಸರ್, ದುಡ್ಡೈತಲ್ಲ, ಅಕ್ಕಿ ಫ್ರೀ ಕೊಡ್ತಾರೆ, ತಿಂತಾರೆ, ಕರಗಲ್ಲ, ಜಗಳ ಮಾಡ್ತಾರೆ ರೋಡಿಗೆ ಬಂದು, ಅದೇ ಬಂದಿರೋದು. ಕಷ್ಟಪಟ್ಟು ತಿಂದರೆ ಗೊತ್ತಾಗ್ತದೆ. ಸ್ಟೇಷನ್ಗೆ ಹೋಗಿ ನಾವೊಂದು ಕಂಪ್ಲೇಂಟ್ ಕೊಟ್ಟರೆ ಅವರು ಕರೆಕ್ಟಾಗಿ ಕ್ರಮ ತಗೋಬೇಕು, ಜನಗಳ ಮೇಲೆ ಬಂದು ನೋಡಬೇಕು. ಏಂತಿಗೆ ಇವಯ್ಯ ಬಂದವನು ಸ್ಟೇಷನ್ಗೆ, ಇವನಿಗೆ ತೊಂದರೆ ಕೊಡೋದಕ್ಕೆ ತಾನೇ ಬಂದಿರೋದಂತ ಬರಲ್ಲ. ನಾವು 500 ರೂಪಾಯಿ ನಮ್ಮ ಹತ್ರ ಇಸ್ಕೊತಾರೆ, 1,000 ಕೊಟ್ಟರೆ ಅವನು ಕೇಳ್ತಾರೆ, ನಮಗೆ ಅದೇ ಗತಿ. ಒದೆ ತಿಂದವನೇ ತಿಂದ, ನನ್ನ ಮೇಲೆ ನಡೆದಿದೆ, ಆ ಥರ ನಡೆದಿದೆ. ಚೀಟಿ ಹಾಕ್ತೀವಿ, ಏನೋ ಮುಂದಕ್ಕೆ ಕೆಲಸ ಬರ್ತದಂತ ಚೀಟಿ ಕಾಸ್ಕೊಳ್ಳಲ್ಲ. ಕೇಳಾಕೋದ್ರೆ ಕೈ ಕುರೆದಾಳೆ ಅಥ ತೆರಿ ಮಾಕ್ ಚುದಾನೆ ದಾಳೆ ಅಥಕ್ಕೆ ಅಂತ ಕೇಳ್ತಾರೆ. ಬಂದು ಇಚ್ಚಿ ಹೊಡೆದ, ತಲೆಗೆ ಇಷ್ಟು ತಕ್ಕ ಬತ್ತು, ಹೆಬ್ಬಾಳ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ, ಅವ್ನು ಹಿಡ್ಕೊಂಡೇ ಬಂದಿಲ್ಲ. ಹಾಂ, ಕೇಳಲಿ ನನಗೆ ಐತೆ, ನನ್ನ ಹತ್ರ ಎಲ್ಲ ಅಪರೂಪ. ಕ್ರಮ ತಗೊಳ್ಳಲ್ಲ ತಪ್ಪು ಮಾಡಿದವ್ರ ಮೇಲೆ, ಅದೇ ಒಂದು. ಧನ್ಯವಾದ, ಥ್ಯಾಂಕ್ ಯು.